ನನ್ನ ತಾಯಿಯವರು ಯಾವತ್ತೂ ನನ್ನನ್ನು ಹಾಸ್ಪಿಟ್ಲಲ್ಲಿ ಅಡ್ಮಿಟೇ ಮಾಡಿದ್ದಿಲ್ಲ. ನಾನು ಆಕ್ಸಿಜನ್ ಕಾನ್ಸಂಟ್ರೇಟ್ರು, ವೆಂಟಿಲೇಟ್ರು ಎಲ್ಲನೂ ತರಿಸಿಟ್ಟಿದ್ದೀನಿ. ಇಲ್ಲಿರಬೇಕು ಬಿಟ್ಟು ಈ ಥರ ನೋವು ದೇವ್ರು ಯಾರಿಗೂ ಕೊಡಬಾರ್ದ್ರಿ. ಒಂಟಿಯಾಗೋಗ್ಬಿಟ್ಟೆ ಜೀವನದಲ್ಲಿ ಈ ಥರ ನೋವು ಯಾರಿಗೂ ಕೊಡಬಾರ್ದು ದೇವರು. ಅವನು ಶ್ರೀಮಂತರ ಕಡೆ ಇದ್ದಾನೋ, ಬಡವ್ರ ಕಡೆ ಇದ್ದಾನೋ, ಸತ್ತವ್ರ ಕಡೆ ಇದ್ದಾನೋ, ಬದುಕಿದವ್ರ ಕಡೆ ಇದ್ದಾನೋ, ನಮಗೇನು ಅರ್ಥ ಆಗಲ್ಲ. ಒಟ್ಟು ಮಾತ್ರ ಬಡವ್ರ ಕಟ್ಟಿಟ್ಟ ಬುತ್ತಿ ನೋವ್ರಿ ಕಣ್ಣೀರು. ಕರ್ನಾಟಕದ ಜನತೆ ನಿಮ್ಮ ಜೊತೆಲಿದ್ದಾರೆ, ಕನ್ನಡಿಗರು ಸಾಕು ಕನ್ನಡಿಗರು. ಯಾವುದೇ ಕಾರಣಕ್ಕೂ ನನ್ನ ತಾಯಿ ಬಡವನೆ ಒಬ್ಬರು ಮನೇಲಿ ಮುಸ್ರೆ ತೆಗ್ದವ್ರು 5 ರೂಪಾಯಿಗೆ. ಆ ಬಡವ್ರನ್ನ ಹೋಗಿ ಏನು ಅಂತ ನನ್ನ ತಾಯಿಯವ್ರಿಗೆ ಗೊತ್ತು. ಬಡವ್ರಿಗೆ ಕಣ್ಣೀರು ಹಾಕಿಸ್ಬೇಡಿ, ಯಾರೂ ಉದ್ಧಾರ ಆಗಲ್ಲ ರೀ. ನಾನು ನೋಡಿ ನಾನು ಹೇಳ್ತೇನೆ, ನೀವು ಎಷ್ಟು ದೊಡ್ಡ ಮಂತ್ರಿ ಆಗಿರ್ಬೋದು ಏನೇ ಆಗಿರ್ಬೋದು, ನಿಮ್ಮ ತಾಯಿನೂ ನಿಮ್ಮನ್ನ ಹಡಿದು ಎತ್ತು ನೋವನ್ನು ಬಯಸಿ ನಿಮ್ಮನ್ನು ಸಾಕಿರ್ತಾರೆ. ಯಾವುದೇ ಕಾರಣಕ್ಕೂ ಬಡವ್ರಿಗೆ ನೋಯಿಸ್ಬೇಡಿ, ಯಾರು ನೋಯಿಸ್ಬೇಡಿ. ಇದು ಒಳ್ಳೇದಾಗಲ್ಲ, ಕೆಟ್ಟದಾಗತ್ತೆ ಅಷ್ಟೇ ನಾನು ಹೇಳೋಕ್ಕೆ ಸಾಧ್ಯ. ಅವ್ರು ಚೆನ್ನಾಗಿದ್ದರೆ ದೇಶ ಸುಭಿಕ್ಷ, ಭಗವಂತನೂ ಸುಭಿಕ್ಷ.